ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಚರ್ಚೆ ಆಗ್ತಿರೋದು ಶೋಭಾ ಕರಂದ್ ಅವ್ರನ್ನ ಓಡಿಸೋದ್ರು ಅನ್ನೋ ಕಾರಣಕ್ಕೂ ಜೊತೆಗೆ ಜಯಪ್ರಕಾಶ್ ಹೆಗ್ಡೆ ಬಂದರು ಅನ್ನೋ ಕಾರಣಕ್ಕೂ ಆದರೆ ಅದೇ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಇಲ್ಲಿ ಕೂಡ ವ್ಯಕ್ತಿಗತ ಅಥವಾ ಪಕ್ಷ ಅಂತ ಬಂದಾಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಇರುವಷ್ಟೇ ವರ್ಚಸ್ಸು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೂಡ ಇದೆ ಜೊತೆಗೆ ಭಾಷಾ ಸಮರ ಅನ್ನೋದೊಂದು ಶುರುವಾಯಿತು ಇತ್ತೀಚೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಸಂಸದರಾಗಿ ಆಯ್ಕೆ ಆಗಿ ಅಲ್ಲಿ ಹಿಂದಿ ಅಥವಾ ಇಂಗ್ಲಿಷ್ ನಲ್ಲಿ ಮಾತನಾಡುವಂತ ಜ್ಞಾನ ಇಲ್ಲ ಅಂತ ಆ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅವರು ಅದಕ್ಕೆ ಸವಾಲು ಹಾಕಿದಾರೆ ಆರ್ ತಿಂಗಳಲ್ಲಿ ಎಲ್ಲವನ್ನ ಕಲ್ತ್ ಆಯ್ಕೆ ಮಾಡಿದ್ರೆ ಅಂತ ಜನ ಆಯ್ಕೆ ಮಾಡ್ತಾರೆ ಜನ ಆಯ್ಕೆ ಮಾಡ್ತಾರೆ ಯಾವ ಕಾರಣಕ್ಕೆ ಅಂದ್ರೆ ಶೋಭಾ ಕರಂದ್ಲಾಜೆ ಅಂತವ್ರನ್ನೇ ಸಹಿಸ್ಕೊಂಡ್ರೆ ಸದಾನಂದ ಗೌಡ್ ಅಂತವ್ರನೆ ಸಹಿಸ್ಕೊಂಡಿದ್ರು ಯಾಕೋ ಜಯಪ್ರಕಾಶ್ ಹೆಗ್ಡೆ ಅಂತವ್ರು ಬಿಟ್ಕೊಡಲ್ಲ ಹೇಳ್ತಾರೆ ನಿಮಗೆ ಜಯಪ್ರಕಾಶ್ ಹೆಗ್ಡೆ ಅವರು ಬೈ ಎಲೆಕ್ಷನ್ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಾರೆ ಯೋಗಿ ಹೌದು ಮುಖ್ಯಮಂತ್ರಿ ಆದಾಗ ರಾಜೀನಾಮೆ ಕೊಡ್ತಾರೆ ಬೈ ಎಲೆಕ್ಷನ್ ಆಗತ್ತೆ ಆ ಬೈ ಎಲೆಕ್ಷನ್ ಅಲ್ಲಿ ಸುನೀಲ್ ಕುಮಾರ್ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಜಯಪ್ರಕಾಶ್ ಹೆಗ್ಡೆ ನಿಲ್ತಾರೆ ಅವತ್ತು ಗೆಲ್ತಾರೆ ನಲವತ್ತೈದು ಸಾವಿರ ಅವತ್ತು ಸದಾನಂದ ಗೌಡ ಹೊಸ ಜೈಪ್ರಕಾಶ್ ಹೆಗ್ಡೆ ಚುನಾವಣೆ ಎರಡ್ ಸಾವಿರದ ಒಂಬತ್ತು ಸದಾನಂದ ಗೌಡರು ಇಪ್ಪತ್ತಾರು ಸಾವಿರ ಮತಗಳ ಅಂತರದಲ್ಲಿ ಗೆಲ್ತಾರೆ ಒಂಬತ್ತರಲ್ಲಿ ನಂತರ ಅವರು ಸಿಎಂ ಆಗ್ತಾರೆ ಬೈ ಎಲೆಕ್ಷನ್ ಆದಾಗ ಜಯಪ್ರಕಾಶ್ ಹೆಗಡೆ ಅಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅರ್ಥ ಆಯ್ತಾ ಎರಡನೇದು ನಿಮ್ಗೆ ಪ್ರಮುಖವಾಗಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಶೋಭಾ ಕರಂದ್ಲಾಜೆ ವರ್ಸಸ್ ಜಯಪ್ರಕಾಶ್ ಹೆಗಡೆ ಐದು ಲಕ್ಷದ ಎಂಬತ್ತು ಸಾವಿರ ಮತ ಶೋಭಾ ಕರಂದ್ಲಾಜೆ ಅವರಿಗೆ ನಾಲ್ಕು ಲಕ್ಷ ಮತ ಜೈಪ್ರಕಾಶ್ ಹೆಗಡೆ ಅವರಿಗೆ ಸರಿನಾ ಒಂದ್ ಲಕ್ಷದ ಎಂಬತ್ತು ಸಾವಿರ ಅಂತರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆಲ್ತಾರೆ ಸರಿನಾ ಎರಡ್ ಸಾವಿರದ ಹತ್ತೊಂಬತ್ತರ ಪಾರ್ಲಿಮೆಂಟ್ ಎಲೆಕ್ಷನ್ ಶೋಭಾ ಕರಂದ್ಲಾಜೆ ಏಳು ಲಕ್ಷದ ಹದಿನೇಳು ಸಾವಿರ ಮತ ಪ್ರಮೋದ್ ಮಧ್ವರಾಜ್ ಮೂರ್ ಲಕ್ಷದ ಅರವತ್ತೆಂಟು ಸಾವಿರ ಮತ ಹೌದು ಎರಡ್ ಸಾವಿರದ ಹದಿನೆಂಟು ಹದಿಮೂರರ ಚುನಾವಣೆ ವಿಧಾನಸಭೆ ಲೆಕ್ಕಳಿ ನಾಲ್ಕು ಲಕ್ಷದ ಹತ್ತು ಸಾವಿರ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಿರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಅವಧಿ ಕಾಂಗ್ರೆಸ್ ಎಲ್ ಎಗಳಿಗೆ ಎಂಡಿಡೇಟ್ ಗಳಿಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ಓಟ್ ಹಾಕಿರ್ತಾರೆ ಬಿಜೆಪಿ ಕ್ಯಾಂಡಿಡೇಟ್ ಗೆ ಮೂರ್ ಲಕ್ಷ ಇಪ್ಪತ್ತೇಳು ಸಾವಿರ ಓಟ್ ಬಿದ್ದಿರುತ್ತೆ ಒಂದೇ ವರ್ಷ ಲೋಕಸಭೆ ಆಗುತ್ತೆ ಐದ್ ಸಾವಿರ ಬಿಜೆಪಿ ಅವ್ರಿಗೆ ನಾಲ್ಕು ಲಕ್ಷ ಕಾಂಗ್ರೆಸ್ ಅವ್ರಿಗೆ ನಾನು ಲೋಕಸಭೆ ಲೆಕ್ಕಾಚಾರ ವಿಧಾನಸಭೆ ಲೆಕ್ಕಾಚಾರ ಬಂದಾಗ ಲೋಕಸಭೆಯಲ್ಲಿ ಇನ್ನೂ ಹೆಚ್ಚು ಮತಗಳು ಕೈ ಜಾರಿ ಹೋಗುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಜಾರು ಹೋಗುತ್ತೆ ಈ ಮೊನ್ನೆ ಎಂ ಎಲ್ ಎಲೆಕ್ಷನ್ ಐದು ಲಕ್ಷದ ತೊಂಬತ್ತಾರು ಸಾವಿರ ಬಿಜೆಪಿ ಅಭ್ಯರ್ಥಿಗಳಿಗೆ ಐದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕಾಂಗ್ರೆಸ್ ಅಭ್ಯರ್ಥಿಗಳು ಬಿದ್ದಿದೆ ಸಿಟಿ ರವಿನ ಮಕಡೆ ಮಲ್ಕಂಡ್ ಹೌದು ಇಲ್ಲಿ ಜೆಡಿಎಸ್ ಡಿ ಪ್ರಾಬಲ್ಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಈ ಕಾರಣಕ್ಕೆ ಕಳೆದ ಬಾರಿ ಪ್ರಮೋದ್ ಮಧುರಾಜ್ ಜೆಡಿಎಸ್ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿದ್ರು ಮೈತ್ರಿ ಅಭ್ಯರ್ಥಿಯಾಗಿ ಎರಡನೇದು ಪದ್ಮರಾಜ್ ಕೂಡ ಆಸ್ಪಿರೆಂಟ್ ಆಗಿದ್ರು ಕೊಡ್ಲಿಲ್ಲ ಸಿ ಟಿ ರವಿ ಆಸ್ಪಿರೆಂಟ್ ಆಗಿದ್ರು ಕೊಡ್ಲಿಲ್ಲ ಶೋಭಕ್ಕನ್ನ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಕಳ್ಸಿದ್ರು ತಂದ ಅವ್ರಲ್ಲಿ ಬೆಂಗಳೂರು ನಾರ್ತ್ ಕಾಕಂಡವ್ರು ಇಲ್ಲೂ ಗೋಬ್ಯಾಕ್ ಗೋಬ್ಯಾಕ್ ಅಂತಾರೆ ಬಟ್ ಏನಿಲ್ಲ ಹೆಂಗೋ ಗೆಲ್ತಾರೆ ಎರಡನೇದೇನು ಅಂದ್ರೆ ಇಲ್ಲಿ ಇಲ್ಲೂ ವ್ಯಕ್ತಿ ಅಲ್ಲ ಇಲ್ಲೂ ಕೂಡ ಪಕ್ಷ ಇಲ್ಲೂ ಪಕ್ಷ ಶ್ರೀನಿವಾಸ್ ಪೂಜಾರಿ ಹೌದು ಮನುಷ್ಯ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿಯವ್ರನ್ನ ಎಂ ಎಲ್ ಸಿ ಆದ್ರು ಮಂತ್ರಿ ಮಾಡಿ ಬಹಳಷ್ಟು ಅವಕಾಶಗಳನ್ನ ಕೊಟ್ಟಿದೆ ಹಿಂಗಡಿದೆ ಜಯಪ್ರಕಾಶ್ ಹೆಗಡೆನಾ ವ್ಯಕ್ತಿಗತವಾಗಿ ಅಯಾಗ್ರಿ ಅಗ್ರಿ ಜಯಪ್ರಕಾಶ್ ಹೆಗಡೆ ಬುದ್ಧಿವಂತ ಬ್ರಹ್ಮಾವರದ ಮಾಜಿ ಶಾಸಕರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಜಯಪ್ರಕಾಶ್ ಹೆಗಡೆ ಒಳ್ಳೆ ವಿಚಾರವಂತ ಜಯಪ್ರಕಾಶ್ ಹೆಗ್ಡೆ ನಾಲೆಡ್ಜ್ ಇದೆ ಎಲ್ಲವೂ ಇದೆ ಆದ್ರೆ ಕಾಂಗ್ರೆಸ್ಗೆ ಸಂಘಟನೆ ಇಲ್ಲ ಹೌದು ಜಯಪ್ರಕಾಶ್ ಹೆಗಡೆ ವ್ಯಕ್ತಿಗತವಾಗಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಸಂಸದ ಆಗಕ್ಕೆ ಏನ್ ಬೇಕು ಯೋಗ್ಯತೆ ಅರ್ಹತೆ ಭಾಷಾ ಜ್ಞಾನ ತಿಳುವಳಿಕೆ ಸಾಟಿ ಅಲ್ಲ ಹೌದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಇದನ್ನ ರಿಪೀಟ್ ಮಾಡ್ತೀನಿ ಜೈಪ್ರಕಾಶ್ ಹೆಗಡೆ ಅವರಿಗೆ ಸಾಟಿ ಅಲ್ಲ ಹಾಗೆ ಬಿಜೆಪಿಗೆ ಕಾಂಗ್ರೆಸ್ ಸಾಟಿ ಅಲ್ಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ಏನಾರ ಬಿಜೆಪಿ ಸದಾನಂದ ಗೌಡ್ರ ಏನು ಸೂಪರ್ ಸ್ಟಾರ್ ಅಂತ ಗೆಲ್ಸಿದ್ರೆ ಉಡುಪಿ ಅವರು ಪುತ್ತೂರು ಅವರು ಹೌದು ಮಂಗ್ಳೂರು ಉಡುಪಿ ಚಿಕ್ಕಮಗಳೂರು ಕ್ಯಾಂಡಿಟ್ ಗೆಲ್ಸಿದ್ರು ಶೋಭಾ ಕರಂದ್ಲಾಜೆ ಮತ್ತೆ ಬಂದ್ರು ಗೆಲ್ಸಿದ್ರು ಹೌದು ಪಕ್ಷದ ಮೇಲಿನ ಪ್ರೀತಿ ಹಿಂದುತ್ವದ ಮೇಲಿನ ಪ್ರೀತಿ ಸಂಘಟನೆಯ ಪ್ರೀತಿ ಗೆಲ್ಸ್ದಷ್ಟೇ ಈಗಲೂ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಟರ್ ದೆನ್ ಶೋಭಾ ಕರಂದ್ಲಾಜೆ ಬೆಟರ್ ದೆನ್ ಡಿ ವಿ ಎಸ್ ಜನ ಕೈ ಸಿಕ್ತಾರೆ ಸಂಘಟನೆ ಇರುವ ಮನುಷ್ಯ ಸಾಮಾನ್ಯ ಮನುಷ್ಯ ಅಲ್ಲಿಯವ್ರೆ ಮೂಲ ಹೌದು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದವರೇ ಕೋಟಾ ವರ್ಗಿನವರಾಗಿದ್ರು ಡಿ ವಿ ಎಸ್ ಮತ್ತೆ ಶೋಭಕ್ಕ ಕಾರಣಕ್ಕೆ ಯೋಗ್ಯ ಅಭ್ಯರ್ಥಿ ಫಿಟ್ ಎಂ ಪಿ ಆಗ್ಲಿಕ್ಕೆ ಜಯಪ್ರಕಾಶ್ ಹೆಗ್ಡೆ ಪಕ್ಷವಾಗಿ ಕಾಂಗ್ರೆಸ್ ಬಿಜೆಪಿಗಿಂತ ವೀಕ್ ಪಕ್ಷವಾಗಿ ಬಿಜೆಪಿ ಬಲಾಢ್ಯ ಬಟ್ ಯಾವ್ದೋ ಮೆರಿಟ್ಸ್ ಭಾಷೆ ಅವು ಇವು ವಿಚಾರ ಲೋಕಸಭಾ ಮೆಂಬರ್ ಆಗಿ ಏನ್ ಮಾತಾಡ್ಬೇಕು ಅಂತೆಲ್ಲ ಬಂದಾಗ ಕೋಟಾಗಿಂತ ಜಯಪ್ರಕಾಶ್ ಹೆಗಡೆ ಬೆಟ್ಟರ್ ಕೋಟಾ ವೀಕ್ ಸದಾನಂದ ಗೌಡರಿಗಿಂತ ಜಯಪ್ರಕಾಶ್ ಹೆಗಡೆ ಗ್ರೇಟ್ ಶೋಭಾ ಕರಂದ್ಲಾಜಿಂತ ಗ್ರೇಟ್ ಕೋಟಾಗಿಂತ ಗ್ರೇಟ್ ಜಯಪ್ರಕಾಶ್ ಹೆಗಡೆ ಹೌದು ಆದ್ರೆ ಪಕ್ಷ ಅಂತ ಬಂದಾಗ ಉಡುಪಿ ಚಿಕ್ಕಮಗಳೂರಿನ ಜನ ನಮಗ್ ಬಿಜೆಪಿ ಹ್ಮ್ ಅಲ್ಲಿ ಪ್ರಮೋದ್ ಮಧ್ವರಾಜ್ ನಿಂತಿದ್ರು ಇದೇ ಕತೆ ಸಿಟಿ ರವಿ ನಿಂತಿದ್ರು ಇದೇ ಕತೆ ಸಿ ಸಿಟಿ ರವಿಗಿಂತ ಗ್ರೇಟ್ ಜಯಪ್ರಕಾಶ್ ಹೆಗಡೆ ಹೌದು ಸಿಟಿ ರವಿಗಿಂತ ಗ್ರೇಟ್ ಜೈಪ್ರಕಾಶ್ ಹೆಗಡೆ ಆದ್ರೆ ಪಕ್ಷ ಬಿಜೆಪಿ ಬಲವಾಗಿದೆ ಬಿಜೆಪಿ ಓಟಕ್ಕೆ ಬ್ರೇಕ್ ಹಾಕದ್ ಕಷ್ಟ ರೈಟ್ ಅವ್ರು ಹೇಳ್ತಾರೆ ಬಿಜೆಪಿ ಜೈಪ್ರಕಾಶ್ ಹೆಗಡೆ ಬಿಜೆಪಿ ಇದ್ದಿದ್ದು ಮೊನ್ನೆವರೆಗೂ ಕಾಂಗ್ರೆಸ್ ಹೋಗಿ ಸೇರ್ಕೊಂಡ್ರು ಜೈಪ್ರಕಾಶ್ ಹೆಗಡೆ ಬಿಜೆಪಿ ನಿಂತಿದ್ರು ಗೆಲ್ಲರು ಸೊ ಇಷ್ಟೇ ವಿಷಯ ಇದು ಸೇಮ್ ದಕ್ಷಿಣ ಕನ್ನಡದ ಡೂಪ್ಲಿಕೇಟ್ ಕ್ಷೇತ್ರ ಇದ್ದಂಗೆ ಸೇಮ್ ಅಲ್ಲಿ ಇಲ್ಲಿ ಎಲ್ಲ ಒಂದೇ ಮನಸ್ಥಿತಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಓಟ್ ಪಡೆದ್ರು ಲೋಕಸಭೆ ಮತ ಕಡಿಮೆ ಆಗುತ್ತೆ ಲೋಕಸಭೆಯಲ್ಲಿ ಬಿಜೆಪಿ ಕಡಿಮೆ ಬರೋ ಜಾಸ್ತಿ ಮತ ಪಡೆಯುತ್ತೆ ಬಿಜೆಪಿಗೆ ಸಂಘಟನೆಯ ಶಕ್ತಿ ಹೌದು ಶ್ರೀನಿವಾಸ್ ಪೂಜಾರಿನೋ ರವಿ ಪೂಜಾರಿನೋ ಮತ್ತೊಂದು ಯಾರದೇ ಹೆಸರಿದ್ರು ಕೂಡ ಅಲ್ಲಿ ಬಿಜೆಪಿ ವ್ಯಕ್ತಿಗಿಂತ ಪಕ್ಷಕ್ಕೆ ಆದ್ಯತೆ ಕೊಡ್ತಾರೆ ಬಿಜೆಪಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ತನ್ನ ಪಾರಪತ್ಯವನ್ನು ಮುಂದುವರಿಸುವ ಸಾಧ್ಯತೆ ದಟ್ಟವಾಗಿದೆ ಯಾಕೆ ನಾನು ವಿಧಾನಸಭೆನೇ ಬೇರೆ ಲೋಕಸಭೆನೇ ಬೇರೆ ಅನ್ಕೊಳ್ಳಲ್ಲ ಸಿಟಿ ಲೆಕ್ಕಾಚಾರನ ಉಲ್ಟಾ ಮಾಡ್ಬಿಟ್ರು ಜನ ಅಂದ್ರೆ ಕರೆಕ್ಟ್ ನಾನು ಐ ಅಗ್ರಿ ಐ ಅಗ್ರಿ ಹೀಗಾಗಿ ಇಲ್ಲಿ ಚಿಕ್ಕಮಗಳೂರು ಬಂದ್ರೆ ನಾಲ್ಕು ಜನ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅವರೇ ಉಡುಪಿಯಲ್ಲಿ ನಾಲ್ಕು ಜನ ಬಿಜೆಪಿ ಅವರೇ ನೋಡೋಣ ಮತದಾರ ಡಿಸೈಡ್ ಮಾಡ್ತಾರೆ ಹದಿಮೂರು ಚುನಾವಣೆಯಲ್ಲಿ ಹದಿಮೂರರ ಚುನಾವಣೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಅಂದ್ರೆ ಅಲ್ಲಿ ಶಾಸಕರು ಅಂತ ಸಿಕ್ತಿದ್ ನಿಮ್ಗೆ ಯಾರು ಗೊತ್ತಾ ಶಾಸಕರು ಅಂತ ಕುಮಾರ್ ಹಿಂಗ್ ಸಿಗೋರು ಶಾಸಕರ ಸಂಖ್ಯೆ ಕಡಿಮೆ ಇತ್ತು ಅವತ್ತು ಬಿಜೆಪಿ ಗೆದ್ದಿದೆ ನಿಮ್ಗೆ ಎಮ್ಎಲ್ ಎ ಎಲೆಕ್ಷನ್ ಬೇರೆ ಎಂ ಪಿ ಬೇರೆ ಅಂತ ಹೇಳ್ತಾರೆ ಸಿಟಿ ರವಿ ಅವ್ರನ್ನ ದಬಾಕುದು ಅಂದ್ರೆ ಕಾಂಗ್ರೆಸ್ ಅವ್ರ ದಾಕ್ಲಿಲ್ಲ ಇರಲಿ ಬಿಡಿ ಇಂದ್ರ ಚಂದ್ರ ಸುರೇಂದ್ರ ಎಲ್ಲರೂ ಸಿ ಸಿಟಿ ರವಿ ಅವ್ರನ್ನ ಬಿಜೆಪಿ ಗರೆ ಸೋಲ್ಸಿದ್ರು ಹೌದು ಅರ್ಥ ಆಯ್ತಾ ಸಿ ಟಿ ರವಿ ಬಿಜೆಪಿ ಅಂತ ಓಟ್ ಹಾಕ್ಲಿಲ್ಲ ಎಮ್ ಎಲ್ ಎಲ್ ಸಿ ಟಿ ರವಿ ಅನ್ನೋ ಕಾರಣಕ್ಕೆ ಸೋಲ್ಸಿದ್ದು ಹೌದು ಬೇರೆ ಬೇರೆ ಆಗ್ತಾ ಇರಲಿಲ್ಲ ನಿಮಗೆ ಯಾವ ವರ್ಷ ಮೂಡಿಗೆರೆ ಹೌದು ಸೋಲ್ ಬೇರೆ ಕಾರಣಕ್ಕೆ ಕಾರಣಕ್ಕಾಗಿರೋದು ಹೌದು ತರಿಕೆರೆ ಲೆಕ್ಕಾಚಾರ ಬೇರೆ ಬೇರೆ ಶೃಂಗೇರಿ ಬೇರೆ ನಾನು ಅದಕ್ಕೆ ನಿಮಗೆ ಬಹಳಷ್ಟು ಎಕ್ಸಾಂಪಲ್ ಕೊಡ್ತಾರೆ ಹೌದು ಹೌದು ವಿಧಾನಸಭೆ ಓಟ್ ಶೇರ್ ಬೇರೆ ಲೋಕಸಭೆ ವಿಧಾನಸಭೆಯಲ್ಲಿ ಉಡುಪಿ ಚಿಕ್ಕಮಂಗ್ಳೂರು ಜನ ಒಂದು ಲಕ್ಷ ಜನ ಕಾಂಗ್ರೆಸ್ ಕೋಟ್ ಕೋಟಾಗ್ತಾರೆ ಸ್ವಿಚ್ ಓವರ್ ಬಿಜೆಪಿ ಹೌದು ದೇಶ ಆಲೋಚನೆ ಬೇರೆ ಇದು ಇದು ನೆಕ್ಸ್ಟ್ ಲೆವೆಲ್ ಇದು ಪಾಲಿಟಿಕ್ಸ್ ಹೌದು ಇದು ಕತೆ ಶಿಕ್ಷಕರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಡೆಯು ಅಂದ್ರೆ ಕೋಟಾ ಗಿಂತ ಜೈಪ್ರಕಾಶ್ ಹೆಗಡೆ ಯೋಗ್ಯ ಹರತೆ ಕೆಪಾಸಿಟಿ ಇದೆ ಫಿಟ್ ಪರ್ಸನ್ ಪಕ್ಷ ಅಂತ ಬಂದಾಗ ಕೋಟಾ ಜೈಪ್ರಕಾಶ್ ಹೆಗಡೆ ಸ್ಟ್ರಾಂಗು ಕಾಂಗ್ರೆಸ್ ವೀಕು ಕೋಟಾ ವೀಕು ಬಿಜೆಪಿ ಸ್ಟ್ರಾಂಗು ಇಷ್ಟೇ ಮ್ಯಾಟರ್ ಹಾಗಾಗಿ ಬಿಜೆಪಿ ಗೆಲ್ನಿವಾಸ ಪೂಜಾರಿಗೆ ಕೋಟಾ ಏನು ಅಂದ್ರೆ ಎಲೆಕ್ಷನ್ ಅಲ್ಲಿ ಪಕ್ಷ ಪಕ್ಷ ಸಂಘ ಸಂಘ ಪರಿವಾರ ಹಿಂದುತ್ವ ಹೌದು ಎಸ್ ವೀಕ್ಷಕರೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರ ನೀವು ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂಸದರು ಯಾರಾಗಬೇಕಂತ ಹಾಗೆ ಯಾರು ದೇಶದ ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ